ಲಂಡನ್ನ ಕೆನ್ನಿಂಗ್ಟನ್ ಓವಲ್ ಮೈದಾನದಲ್ಲಿ ನಡೆಯತಾ ಇರುವ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ರೋಚಕ ಘಟ್ಟದತ್ತ ತಲುಪುತ್ತಿದೆ. ಆಸ್ಟ್ರೇಲಿಯಾವನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ 469 ರನ್ ಗೆ ಆಲ್ ಔಟ್ ಮಾಡಿ ತನ್ನ ಪ್ರಥಮ ಇನ್ನಿಂಗ್ಸ್ ಆಡಿದ ಭಾರತ ಅಜಿಂಕ್ಯ ರಹಾನೆ ಹಾಗೂ ಶಾರ್ದುಲ್ ಠಾಕೂರ್ ಆಟದ ನೆರವಿನಿಂದ 296 ರನ್ ಗಳಿಸಿತ್ತು. 173 ರನ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಶುರು ಮಾಡಿರುವ ಕಾಂಗ್ರೋ ಪಡೆ ಮೂರನೇ ದಿನದ ಆಟದ ಅಂತ್ಯಕ್ಕೆ 4 ವಿಕೆಟ್ ಕಳೆದುಕೊಂಡು 123 ರನ್ ಗಳಿಸಿದೆ. 296 ರನ್ಗಳ ಮುನ್ನಡೆಯಲ್ಲಿದೆ. ನಾಲ್ಕನೇ ದಿನದ ಆಟ ಸಾಕಷ್ಟು ಕುತೂಹಲ ಕಳಿಸಿದ್ದು ಭಾರತ ಆದಷ್ಟು ಬೇಗ ಆಸಸ ವಿಕೆಟ್ ತೆಗಿಬೇಕಾಗಿದೆ. ಇನ್ನು ಮೂರನೇ ದಿನದ ಆಟ ನೋಡೋದಾದ್ರೆ ಮೂರನೇ ದಿನ ಪಂದ್ಯ ಆರಂಭ ಆಗ್ತಾ ಇದ್ದಂತೆ ಬೇಗ ವಿಕೆಟ್ ಕಳೆದುಕೊಳ್ತಾ ಇತ್ತು ಭಾರತ. ನಂತರ ಬಂದ ಬೌಲಿಂಗ್ ಆಲ್ರೌಂಡರ್ ಶಾರ್ದುಲ್ ಠಾಕೂರ್ ರಹಾನೆಗೆ ಸಾಥ್ ನೀಡಿ ತಾಳ್ಮೆಯ ಬ್ಯಾಟಿಂಗ್ ಮಾಡಿದ್ರು. ರಹಾನೆ ಕ್ರೀಸ್ನಲ್ಲಿ ಭದ್ರವಾಗಿ ನೆಲೆಯೂರಿದ್ದು ಸೊಗಸಾದ ಅರ್ಧಶತಕವನ್ನು ಗಳಿಸಿದ್ರು. ಈ ಮೂಲಕ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಅರ್ಧ ಶತಕ ಗಳಿಸಿದ ಭಾರತದ ಮೊದಲ ಬ್ಯಾಟರ್ ಎಂಬ ದಾಖಲೆಯನ್ನು ಅವರು ರಚಿಸಿದ್ರು. ಊಟಕ್ಕೆ ತೆರಳುವ ಮುನ್ನ 122 ಬಾಲ್ಗೆ 89 ರನ್ ಗಳಿಸಿದ ರಹಾನೆ ನಂತರ 7 ಬಾಲ್ ಎದುರಿಸಿ ವಿಕೆಟ್ ಕೊಟ್ಟರು. ನಂತರ ಶಾರ್ದೂಲ್ ಠಾಕೂರ್ ತಮ್ಮ ಇನ್ನಿಂಗ್ಸ್ ಅನ್ನು ಬೌಲರ್ಗಳ ಜೊತೆ ಸೇರಿ ಮುಂದುವರಿಸಿದರು. 109 ಬಾಲ್ನಲ್ಲಿ 6 ಬೌಂಡರಿಯ ಸಹಾಯದಿಂದ 51 ರನ್ ಗಳಿಸಿದ ಶಾರ್ದೂಲ್ ವಿಕೆಟ್ ಅನ್ನು ಕೊಟ್ಟರು. ಅಂತಿಮವಾಗಿ ಭಾರತ ಆಸಿಸ್ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ 296 ರನ್ ಗಳಿಸಿತ್ತು. ತನ್ನ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಆಸಿಸ್ ಭಾರತೀಯ ಬೌಲರ್ಗಳು ಕಟ್ಟಿ ಹಾಕುವಲ್ಲಿ ಸಫಲರಾದರು. ಡೇವಿಡ್ ವಾರ್ನರ್, ಉಸ್ಮಾನ್ ಬೇಗನೆ ನಿರ್ಗಮಿಸಿದರೆ ಮೂರನೇ ವಿಕೆಟ್ಗೆ ಮಾರ್ನೂಸ್ ಹಾಗೂ ಸ್ಟೀವನ್ ಸ್ಮಿತ್ 62 ರನ್ಗಳ ಜೊತೆಯಾಟ ಆಡಿದರು. 34 ರನ್ ಗಳಿಸಿ ಆಡ್ತಾ ಇದ್ದ ಸ್ಟೀವನ್ ಸ್ಮಿತ್ ಅವ್ರನ್ನ ಜಡೇಜಾ ಔಟ್ ಮಾಡಿದ್ರು. ಟ್ರಾವಿಸ್ ಹೆಡ್ 18 ರನ್ ಗಳಿಗೆ ಪೆವಿಲಿಯನ್ ಸೇರಿದ್ರು. ಸದ್ಯ 41 ರನ್ ಗಳಿಸಿರುವ ಮಾರ್ನೂಸ್ ಹಾಗೂ ಕ್ಯಾಮರೂನ್ ಗ್ರೀನ್ ನಾಲ್ಕನೇ ದಿನದ ಆಟಕ್ಕೆ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. ಭಾರತ ಪರ ಜಡೇಜಾ 2 ವಿಕೆಟ್, ಮೊಹಮ್ಮದ್ ಸಿರಾಜ್ ಹಾಗೂ ಉಮೇಶ್ ಯಾದವ್ ತಲಾ 1 ವಿಕೆಟ್ ತೆಗೆದುಕೊಂಡಿದ್ದಾರೆ.